ಇನ್ನು ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆ ಅಂತೂ ಇದ್ದಿದ್ದೆ. ಆದರೆ ಖುಷಿ ಕೊಡುವಂಥ ವಿಚಾರ ಏನಪ್ಪ ಅಂದರೆ, ಟಿಬಿ ಡ್ಯಾಮ್ನ ಗೇಟ್ ಕಿತ್ತೋಗಿತ್ತಲ್ಲ, ಅದು ಸರಿಯಾಗಿತ್ತು. ಟಿಬಿ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಿ ನೀರು ಖಾಲಿಯಾಗುವಂಥ ಆತಂಕ ಹೆಚ್ಚಾಗಿತ್ತು. ಕೊನೆಗೂ ವಾರದ ಬಳಿಕ ಕ್ರಸ್ಟ್ ಗೇಟ್ ಅಳವಡಿಕೆ ಸಕ್ಸಸ್ ಆಗಿದೆ. 4 ಜಿಲ್ಲೆಯ ಅನ್ನದಾತರು ನೆಟ್ಟುಸಿರನ್ನು ಬಿಟ್ಟಿದ್ದಾರೆ. ಪ್ರಾಣದ ಹಂಗನ್ನು ತೊರೆದು ಗೇಟ್ ಅಳವಡಿಸಿದಂಥ ಸಿಬ್ಬಂದಿಗೆ ಭರ್ಜರಿ ಗಿಫ್ಟ್ ಕೂಡ ಸಿಕ್ಕಿದೆ. ಪತ್ರ ಒಡಲು ಹೊಡೆದಾಗ ನಮ್ಮೆಲ್ಲರ ಜೀವ ಹೋದಂಗಾಗಿದೆ. ಒಂದು ವಾರದ ನಂತರ ಬಂದಾಯ್ತು ಟಿಬಿ ಕ್ರಸ್ಟ್ ಗೇಟ್. ಹರಿಯುತ್ತಿದ್ದ ನೀರು ಬಂದ್, ಕನ್ನಯ್ಯ ಪ್ಲಾನ್ ಸಕ್ಸಸ್. ಕಳೆದೊಂದು ವಾರದಿಂದ ಉತ್ತರ ಕರ್ನಾಟಕದ 4 ಜಿಲ್ಲೆಗಳ ರೈತರು ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರು. ಮುಂದೆ ನಮ್ಮ ಸ್ಥಿತಿ ಹೇಗೋ, ಈ ಬಾರಿಯೂ ಭೀಕರ ಬರಗಾಲ ಎದುರಿಸೋ ಪರಿಸ್ಥಿತಿ ಬರುತ್ತೋ ಅಂತ ದೇವ್ರನ್ನ ಬೇಡೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಕಿತ್ತು ಹೋಗಿದ್ದ ತುಂಗಾಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ರಿಪೇರಿ ಮಾಡೋದೇ ದೊಡ್ಡ ಸವಾಲಾಗಿತ್ತು. 33 ಟಿಎಂಸಿ ನೀರು ಹರಿದು ಹೋದ್ಮೇಲೆ ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಬಂದ್ ಮಾಡಲಾಗಿದೆ. ಅಪ್ಪಪ್ಪ, ಈ ದೃಶ್ಯ ನೋಡ್ತಿದ್ರೆ ನಿಜಕ್ಕೂ ಎದೆ ಬಡಿತ ಜೋರಾಗುತ್ತೆ. ಒಂದೇ ಒಂದು ಕ್ಷಣ ಯಾಮಾರಿದ್ರು ಪ್ರಾಣ ಪಕ್ಷಿಯೇ ಹಾರಿ ಹೋಗ್ತಿತ್ತು. ತುಂಬಿ ತುಳುಕುತ್ತಿದ್ದ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಅಳವಡಿಸೋದು ಅಂದ್ರೆ ತಮಾಷೆ ಮಾತಲ್ಲ, ಒಂಥರ ಸಾವಿನ ಜೊತೆಗಿನ ಸರಸ. ಆದ್ರೆ ಜೀವವನ್ನೇ ಪಣಕ್ಕಿಟ್ಟಿದ್ದ ಸಿಬ್ಬಂದಿ ಉಕ್ಕಿ ಹರಿಯೋ ನೀರಿನ ಮೇಲೆಯೇ ಗೇಟ್ ಫಿಕ್ಸ್ ಮಾಡೋ ಕೆಲಸ ಮಾಡಿದ್ರು. ಒಂದು ವಾರದಿಂದ ವಿಜಯನಗರದಲ್ಲೇ ಮೊಕ್ಕಾಂ ಹೂಡಿದ್ದ ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ಕೊನೆಗೂ ಹಿಡಿದ ಕೆಲಸವನ್ನ ಮಾಡಿ ಮುಗಿಸಿದ್ದಾರೆ. ಟಿಬಿ ಡ್ಯಾಮ್ ಗೇಟ್ ಕ್ಲೋಸ್, ಬಳ್ಳಾರಿ ಜನ ಖುಷ್. ಇವತ್ತು ತುಂಗಾಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಕ್ಲೋಸ್ ಆಗಿದೆ ಅಂದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಕನ್ನಯ್ಯ ನಾಯ್ಡು ಅವರಿಗೆ ಸಲ್ಲಬೇಕು. ಜೊತೆಗೆ ಜಿಂದಾಲ್, ಹಿಂದೂಸ್ತಾನ್, ನಾರಾಯಣ ಇಂಜಿನಿಯರ್ಸ್ ಕೂಡ ಕಡಿಮೆ ಸಮಯದಲ್ಲಿ 5 ಸ್ಟಾಪ್ ಲಾಕ್ಗಳನ್ನು ತಯಾರಿ ಮಾಡಿಕೊಟ್ಟಿದ್ರಿಂದ ಹರಿದು ಹೋಗ್ತಿದ್ದ ನೀರು ಉಳಿತಾಯವಾಗಿದೆ. ಇದರಿಂದ ಖುಷಿಯಾದ ಕನ್ನಡ ಪರ ಸಂಘಟನೆಗಳು ಕನ್ನಯ್ಯ ಅಂಡ್ ಟೀಮ್ಗೆ ಸನ್ಮಾನ ಮಾಡಿವೆ. ಡ್ಯಾಮ್ ಕಟ್ಟಬೇಕಾದಂತ ಬಂದಂತ ಕಾರ್ಮಿಕರ ಮಕ್ಕಳೇ ಇವತ್ತು ಡ್ಯಾಮ್ ಅನ್ನ ಪುನರುಜ್ಜೀವನಗೊಳಿಸಿರುವಂತದ್ದು ನಿಜವಾಗ್ಲೂ ಕೂಡ ತುಂಗಭದ್ರ ನಮಗೆ ವರವನ್ನೇ ಕೊಟ್ಟಂತೆ ನಮಗೆ ಅನಿಸ್ತಾ ಇದೆ. ಸಮಸ್ಯೆ ಅಂತೂ ಭಾಳ ಬಂತು. ಎಲ್ಲ ಸೇಫ್ಟಿ ಮೆಜರ್ ತಗೊಂಡು ಎಲ್ಲರಿಗೆ ಒಂದು ಸ್ಕಿಲ್ಡ್ ಇದ್ದೀವಿ ನಾವೆಲ್ಲರೂ, ಆ ಟ್ಯಾಲೆಂಟ್ ಇತ್ತು, ಇದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ಕೊಟ್ಟಿವಿ. ಕ್ರಸ್ಟ್ ಗೇಟ್ ಅಳವಡಿಕೆ ಸಕ್ಸಸ್, ಸಿಬ್ಬಂದಿಗೆ 50,000 ಗಿಫ್ಟ್. ಮೊನ್ನೆಯಷ್ಟೇ ಟಿಬಿ ಡ್ಯಾಮ್ ವೀಕ್ಷಣೆಗೆ ಬಂದಿದ್ದ ಸಚಿವ ಜಮೀರ್ ಅಹಮದ್ ಖಾ ದೇವರ ಬಳಿ ಪ್ರಾರ್ಥನೆ ಮಾಡಿ ಹೋಗಿದ್ರು. ಅಷ್ಟೇ ಅಲ್ಲ, ಆದಷ್ಟು ಬೇಗ ಗೇಟ್ ಕ್ಲೋಸ್ ಮಾಡಿದ್ರೆ ಎಲ್ಲ ಸಿಬ್ಬಂದಿಗೆ ತಲಾ 50,000 ಕೊಡ್ತೀನಿ ಅಂತಾನು ಹೇಳಿದ್ರು. ಅವತ್ತು ಹೇಳಿದಂತೆಯೇ ಈಗ ನಡ್ಕೊಂಡಿದ್ದಾರೆ. ಕಂಪ್ಲಿ ಶಾಸಕ ಗಣೇಶ್ ನೇತೃತ್ವದಲ್ಲಿ ಸಿಬ್ಬಂದಿಗೆ ಸನ್ಮಾನ ಮಾಡೋ ಮೂಲಕ ಸಿಬ್ಬಂದಿಗೆ 50,000 ರೂಪಾಯಿ ಉಡುಗೊರೆ ನೀಡಿದ್ದಾರೆ. ಅವ್ರಿಗೇನು ನಾನು ಸಹಾಯಧನ ಘೋಷಣೆ ಮಾಡೀನಿ, ಅದನ್ನ ಕೊಡಬೇಕಂತ ಹೇಳಿದ ಮುಖಾಂತರ ಇವತ್ತೇನು ಆ ಕಾರ್ಮಿಕರಿಗೆ ಯಾವುದೇ ಸಣ್ಣ ಪುಟ್ಟ ಬಂದರೂ ಕೂಡ ಅದ್ರ ಜವಾಬ್ದಾರಿ ನಾನು ತಾಂತಂತಂದು ಇವತ್ತೇನು ಜಮೀರನ್ನ ಹೇಳಿದರೆ ಅವ್ರಿಗೆ ನಿಜವಾಗಿ ಆ ದೇವರು ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಹೇಳಿ ಭಾವಿಸ್ತೇನೆ. ಕಳೆದೊಂದು ವಾರದಿಂದ ನಿರಂತರವಾಗಿ ನೀರು ಹರಿದೋದ ಪರಿಣಾಮ ತುಂಬಿ ತುಳುಕುತ್ತಿದ್ದ ಟಿಬಿ ಡ್ಯಾಮ್ ಖಾಲಿಯಾಗಿದೆ. ಹಾಗಾದ್ರೆ ಸದ್ಯ ಟಿಬಿ ಡ್ಯಾಮ್ನಲ್ಲಿ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋದಾದ್ರೆ 105 ಟಿಎಂಸಿ ಸಾಮರ್ಥ್ಯದ ತುಂಗಾಭದ್ರಾ ಡ್ಯಾಮ್ ಈ ಬಾರಿ ತುಂಬಿ ತುಳುಕುತ್ತಿತ್ತು. ರಾಜ್ಯಾದ್ಯಂತ ಉತ್ತಮ ಮಳೆಯಾಗಿದ್ದರಿಂದ ಡ್ಯಾಮ್ ಭರ್ತಿಯಾಗಿತ್ತು. ಆದರೆ 19ನೇ ಕ್ರಸ್ಟ್ ಗೇಟ್ ಕಿತ್ ಹೋದ ಪರಿಣಾಮ 33 ಟಿಎಂಸಿ ನೀರು ಹರಿದೋಗಿದೆ. ಹೀಗಾಗಿ ಸದ್ಯ ಉಳಿದಿರೋದು 72.36 ಟಿಎಂಸಿ ಮಾತ್ರ. ಈಗಲೂ ಕೂಡ ಜಲಾಶಯಕ್ಕೆ 44,989 ಕ್ಯೂಸೆಕ್ ನೀರಿನ ಒಳಹರಿವಿದ್ದು 10,600 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿದ್ದೇ ಆದರೆ ಟಿಬಿ ಡ್ಯಾಮ್ ಮತ್ತೆ ತುಂಬಿ ತುಳುಕಲಿದೆ. ಟಿಬಿ ಡ್ಯಾಮ್ನ ಗೇಟ್ ಕಿತ್ ಹೋದ ದಿನದಿಂದಲೂ ರೈತರು ಕಂಗಾಲಾಗಿದ್ರು. ಈ ಬಾರಿಯೂ ಎಲ್ಲಿ ಮತ್ತೆ ಬರಗಾಲ ಬಂದೊದಗುತ್ತೋ ಅನ್ನೋ ಆತಂಕದಲ್ಲಿದ್ರು. ಆದ್ರೀಗ ನೀರಿನ ಹರಿವಿಗೆ ಗೇಟ್ ಬಿದ್ದಿರೋದ್ರಿಂದ 4 ಜಿಲ್ಲೆಗಳ ರೈತರು ಖುಷಿಯಾಗಿದ್ದಾರೆ. ಒಟ್ನಲ್ಲಿ ತುಂಗಾಭದ್ರಾ ಜಲಾಶಯ ಮತ್ತೆ ಯಥಾಸ್ಥಿತಿಗೆ ಬಂದಿದ್ದು ಬರಿದಾಗುವ ಆತಂಕ ದೂರವಾದಂತಾಗಿದೆ. ಬಸವರಾಜ್, ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.